ಮತ್ತೆ ನೀವು ಹಲವಾರು ಪ್ರೋಗ್ರಾಮ್ 20, 24, 25 ಇದೆಲ್ಲ ಹಾಕಿದ್ದೇವೆ. ಈಗ ಸ್ವಚ್ಛತೆ ನಾವು ಬಂದು ಮಾಡ್ತಾ ಇದ್ದೇವೆ. ಈಗ ಸುಳ್ಯದ ಒಂದು ಪರಿಸ್ಥಿತಿ ಬಹಳ ಅವನತಿ ಇದೆ. ಇದು ಸ್ವಚ್ಛತೆ ಒಂದು ಕಾರ್ಯಕ್ರಮ ಯಾವುದೇ ರೋಡ್ನಲ್ಲಿ ಹೋದರೆ ಇದೊಂದು ಸುಳ್ಯದ ಒಂದು ಅವಸ್ಥೆ ನಮಗೆ ಕಾಣುವಂಥ ಪರಿಸ್ಥಿತಿ ಆಗಿದೆ. ಇದು ಈವನ್ ಡೆಪ್ಯೂಟಿ ಕಮಿಷನರ್ ಇಲ್ಲಿ ಬಂದು ಹೇಳಿದ್ರೂ ಆಗದಂಥ ಪರಿಸ್ಥಿತಿಯಲ್ಲಿ ಸುಳ್ಯ ಆಗುತ್ತೆ. ಇದಕ್ಕೆ ಏನು ಮಾಡುವಂಥದ್ದು ಹೇಳೋದು ನನ್ನ ಒಂದು ಚಿಂತನೆ. ಯಾಕಂದರೆ ಸುಳ್ಯ ಒಂದು ನಾವು ಸುಳ್ಯದ ವಿದ್ಯಾಸಂಸ್ಥೆಗಳು ಇದೆಲ್ಲ ಮೊದಲಿಂದ ಮಾಡಿಕೊಂಡು ಸುಳ್ಯದ ಒಂದು ಸ್ವಚ್ಛತೆ ಬಗ್ಗೆ ಎಲ್ಲ ನಾವು ಬಹಳ ಚಿಂತನೆ ಮಾಡ್ತೇವೆ. ಆದರೆ ಯಾವುದೇ ಗೌರ್ಮೆಂಟ್ ಲೆವೆಲಲ್ಲಿ ಇದನ್ನು ಏನೂ ಆಗ್ತಾ ಇಲ್ಲ. ಇವನ್ನ ಮೊನ್ನೆ ಡಿ ಸಿ ಬಂದು ಹೇಳಿದ್ರೇನು ನಗರ ಕಲ್ಯಾಣದಿಂದ ಒಂದು ಆವರಣವೇ ಸ್ವಚ್ಛ ಆಗಲಿ ಮತ್ತು ರೋಡ್ಗಳು ಬಿಡಿ, ರೋಡ್ಗಳಲ್ಲಿ ಕಸ ಕಡ್ಡಿ ಗಿಡ ಮರಗಳೇ ಮರಗಳಾಗಲಿಕ್ಕೆ ಶುರು ಆಗಿದೆ. ಗಿಡಗಳು ಬೆಳೆದು ಮರಗಳಷ್ಟು ದೊಡ್ಡದಾಗಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ಬಹಳಷ್ಟು ಕೆಲಸ ನಾವು ಮಾಡಲಿಕ್ಕಿದೆ. ಆದರೆ ಇದನ್ನು ಯಾವ ರೀತಿ ತಗೊಂಡು ಬರೋದು ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಆದರೂ ಸಹ ನೀವು 25ನೇ ತಾರೀಕಿನ ಸಭೆ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡಿದ್ದೀರಿ, ಸಂತೋಷ. ಯಾಕೆಂದರೆ ಅದರಲ್ಲಿ ಒಂದು 15-20 ಜನ ಇರ್ತಾರೆ, ಅವರನ್ನು ಸೇರಿಸಲಿಕ್ಕೆ ನಾವು ಅಷ್ಟು ಕಷ್ಟಪಡಬೇಕಾಗ್ತದೆ. ನಾನು 2 ವರ್ಷ ನಾನು ಹೇಳಿದೆ ನೀವು ಯಾಕೆ ಇದು ಮೆರವಣಿಗೆ ಮಾಡ್ತಾ ಇದ್ದೀರಿ. ಯಾರಾದರೂ ಒಮ್ಮೆ ಒಂದು ದೊಡ್ಡ ಸ್ಪಿರಿಟಲ್ಲಿ ಒಮ್ಮೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಸ್ಟಾರ್ಟ್ ಮಾಡೋ ಯಾವಾಗಲೂ ಕೇಳೋದು ಇಷ್ಟೇ ನೋಡಿ, ನೀವು ಯಾವುದೇ ಸ್ಟಾರ್ಟ್ ಮಾಡುವ ನಿಮಗೆ ಎವ್ರಿ ಇಯರ್ ಇದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಒಂದು ಆಲೋಚನೆ ಇಟ್ಕೊಂಡು ಮಾಡಬೇಕು. ಇಲ್ಲಾಂದ್ರೆ ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗುವ ಅಂತಂದರೆ ಆದರೆ ಅದು ಕೇಳಲಿಲ್ಲ. ಆದರೆ ಅದು ಮಾಡ್ಬೋದು ಇಡ್ಬೋದು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಒಂದು ತೊಂದರೆ ಕಂಡಾಗಲೇ ಇಂಥದ್ದು ಬರುವಂಥದ್ದು. ಈಗ ಆ ಮೆರವಣಿಗೆ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ನಾನು ತುಂಬ ಒಂದು ಚಿತ್ರ ಮಾಡಲಿಕ್ಕೆ ಬಂದ ವಿಷಯ ಅಂತ ಹೇಳಿದ್ದೆ, ಅವತ್ತು ಫಂಕ್ಷನ್ ಆಗುವಾಗ ಎದುರುಗಡೆ ಕೂತ್ಕೊಳ್ಳಿಕ್ಕೆ ಒಳ್ಳೆ ಬಾಡಿಗೆಗೆ ಜನ ತಂದೆ ತಂದು ಕೂತ್ಕೊಳಿಸ್ಬೇಕಾಗ್ತದೆ. ನಮ್ಮ ಮೆಂಬರ್ಸ್ಗಳಂತೆ ಯಾರಿರೋದಿಲ್ಲ. ಅದಕ್ಕೆ ಬೇಕಾಗಿ ಚಂದ್ರಶೇಖರ್ ಕರ್ನಾಟಕ ಏನು ಮಾಡಿದ್ರು ಅಂತ ಹೇಳಿದ್ರೆ ನಾವು ಒಂದೆರಡು ಪ್ರೋಗ್ರಾಮ್ ಹಾಕೊಳ್ಳೋದು. ಆವಾಗ ಅದು ಅದರ ನಂತರ 2-3 ವರ್ಷ ಆದ ನಂತರ ಎಲ್ಲ ಅದು ಆಯಿತು. ಅದರ ಕೆಲಸ ಅದನ್ನು ನಿಲ್ಲಿಸಿದೆ. ವಿದ್ಯಾಸಂಸ್ಥೆಗಳಿಗೆ ಪುಸ್ತಕ ಕೊಡುವಂಥದ್ದು, ಬಾಡ್ಮೆ ಕೊಡುವಂಥದ್ದ, ಅಥವಾ ಸ್ವಚ್ಛತೆ ಇದರಲ್ಲಿ ಅವರಿಗೆ ಪ್ರೈಸ್ ಕೊಡುವಂಥದ್ದು, ಅಂಥವರನ್ನು ಬಂದು ಅಲ್ಲಿ ಕೂತ್ಕೊಂಡು ಎಲ್ಲ ಆದ ಮೇಲೆ ಹೋಗುವಾಗ ಲಾಸ್ಟಿಗೆ ಬರುವ ಅಂದ್ಬಿಟ್ಟು ಕಳಿಸ್ತಿದ್ದರು. ಕಾರಣ ಅಷ್ಟೇ, ಅಟ್ಲೀಸ್ಟ್ ಅಷ್ಟಾದರೂ ಪ್ರೇಕ್ಷಕರು ಬರ್ತಾರೆ ಅಂತ ಹೇಳಿ. ಆದರೆ ಪ್ರೇಕ್ಷಕರ ಸಂಖ್ಯೆ ನೀವು 5 ಗಂಟೆಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ. ಅದಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು, ಅದು ಬಹಳ ಮುಖ್ಯ. ಇಲ್ಲದ್ರೆ ಏನಂದರೆ ಬರುವಂಥ VIPC ಅದು ಇನ್ಸಲ್ಟ್ ಆದಾಗ ನಾವು ಇಷ್ಟು ಒಂದು ಬಂದು ನಮ್ಮ ಒಂದು ಫಂಕ್ಷನ್ಗೆ ಇಷ್ಟನ ಜನಶಕ್ತಿ ಇರುವಂಥದ್ದು ಅಂತ ಹೇಳಿ. ಅದರಿಂದಾಗಿ ಒಂದು ಸರ್ತಿ ನಾನು ನೀರಂದ್ರ ಅವ್ರ ಹತ್ರ ಹೇಳಿದೆ, ಈ ಒಂದು ಸಭಾ ಕಾರ್ಯಕ್ರಮವನ್ನು ನಾವು ನಮ್ಮ ಇದು ಆಡಿಟೋರಿಯಂಗಳಲ್ಲಿ ಮಾಡೋದು ಬೆಟರ್ ಅಂತ ಕಾಣ್ತದೆ. ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇಂಥದ್ದು ನಾವು ಅಲ್ಲಿ ಹಾಕಿಕೊಡೋದು ಒಳ್ಳೆಯದು. ಯಾಕೆಂದರೆ ಆವಾಗ ಅದಕ್ಕೆ ಎಲ್ಲ ಜನ ಬರ್ತಾರೆ. ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಸಹ ಅವರು ನೋಡ್ತಾರೆ, ಯಾವುದಾದ್ರು ಹುಳು ಹಾಸ್ಯ ಬರುತ್ತೆ ನಾಟಕ ಇದ್ದರೆ ಅದಕ್ಕೆ ಬರ್ತಾರೆ, ಅಥವಾ ಯಕ್ಷಗಾನ ಇದ್ದರೆ ಅದಕ್ಕೆ ಬರ್ತಾರೆ. ಅದು ಬಿಟ್ಟು ಬೇರೆ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳಿಗೆ ಯಾರು ಬರ್ತಿಲ್ಲ. ಸಂಗೀತಕ್ಕೂ ಯಾರು ಬರ್ತಿಲ್ಲ. ಸಂಗೀತಕ್ಕೆ ಅವರ ಸಂಗೀತ ಅಭಿಮಾನಿಗಳು ಅವರ ಶಿಷ್ಯರುಗಳು ಏನಾದ್ರು ಕ್ಲಾಸ್ ನಡೀತಾ ಇದ್ದರೆ ಅವ್ರು ಮಾತ್ರ ಅಲ್ಲಿ ಬಂದು ಕೂತ್ಕೊಳ್ಳೋದು. ಇದರಲ್ಲಿ ಇಷ್ಟೆಲ್ಲ ನಾನು ಕಂಡಂಥ ಕೆಲವು ತೊಂದರೆಗಳು. ಅದರಿಂದ ಇದನ್ನು ಯಾವ ರೀತಿ ನಾವು ಸರಿಪಡಿಸಬೇಕು ಅಂತೇಳಿ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಅಂಶ. 500 ಮೆಂಬರ್ಸ್ ಏನಾಗಿದ್ದಾರೆ,